ನಮ್ಮ ಧರ್ಮ ಹನುಮನನ್ನ ನೆನೆ ಕೊಡುವ ನಂಬಿಕೆ ಇದೆ ಹಾಗಾಗಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹನುಮನನ್ನ ಎಲ್ಲರೂ ಇಷ್ಟಪಡುತ್ತಾರೆ ಇನ್ನು ಹನುಮನ ಆಯುಧ ಯಾವುದು ಎಂದರೆ ಗದೆ ಹಾಗಾದ್ರೆ ಹನುಮನಿಗೆ ಈ ಗಧೆ ಹೇಗೆ ಸಿಕ್ಕಿತು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬಾಲ್ಯದಲ್ಲಿ ಹನುಮಂತ ಸೂರ್ಯನನ್ನೇ ಹಣ್ಣೆಂದು ತಿನ್ನಲು ಹೋದ ಹನುಮಂತನೇನಾದ್ರೂ ಸೂರ್ಯನನ್ನ ತಿಂದರೆ ಇಡೀ ವಿಶ್ವವೇ ಕತ್ತಲಾಗುತ್ತೆ ಎಂದು ಇಂದ್ರ ತನ್ನ ವಜ್ರಾಯುಧದಿಂದ ಹನುಮನ ಬೆನ್ನಿಗೆ ಹೊಡೆದ ಇದರಿಂದ ಹನುಮ ನೆಲಕ್ಕೆ ಬಿದ್ದ ಆಗ ಕೋಪಗೊಂಡ ವಾಯು ಇಡೀ ಲೋಕದಲ್ಲಿ ಬೀಸುತ್ತಿದ್ದ ಗಾಳಿಯನ್ನ ತಡೆದ ಆಗ ಪ್ರಾಣಿ ಪಕ್ಷಿಗಳೆಲ್ಲವೂ ಉಸಿರಾಡಲು ಆಗದೆ ಒದ್ದಾಡತೊಡಗಿದವು ಆಗ ದೇವತೆಗಳು ವಾಯುವಿನಲ್ಲಿ ಬಂದು ದಯವಿಟ್ಟು ಗಾಳಿ ಬೀಸುವಂತೆ ಮಾಡಿ ಎಂದು ಬೇಡಿಕೊಂಡರು ಆಗ ವಾಯುದೇವ ಹಾಗಾದರೆ ನನ್ನ ಪುತ್ರನನ್ನ ಮೊದಲಿನಂತೆ ಮಾಡಿ ಎಂದ ಆಗ ನಾರದರು ಪವಿತ್ರ ಜಲದಿಂದ ಹನುಮಂತ ಆರೋಗ್ಯವಂತನಾಗುವಂತೆ ಮಾಡಿದರು ಇದಾದ ಬಳಿಕ ದೇವತೆಗಳು ಹನುಮನಿಗೆ ಹಲವು ಆಯುಧಗಳನ್ನು ನೀಡಿದರು ಅದರಲ್ಲಿ ಕುಬೇರನು ಹನುಮನಿಗೆ ಗಧೆಯನ್ನ ನೀಡಿದ ಅಲ್ಲದೆ ಆ ಗಧೆಯನ್ನು ಹಿಡಿದು ಯಾವ ಯುದ್ಧಕ್ಕೆ ಹೋದರೂ ಆ ಯುದ್ಧದಲ್ಲಿ ಹನುಮಂತ ಸೋಲಲು ಸಾಧ್ಯವೇ ಇಲ್ಲ ಬರೀ ಗೆಲುವೇ ಸಾಧಿಸುತ್ತಾನೆಂದು ವರವೂ ನೀಡಿದ ಕುಬೇರ ಅಲ್ಲದೆ ಹನುಮಂತ ಹೇಗೆ ತನ್ನ ದೇಹದ ಗಾತ್ರವನ್ನು ಸಣ್ಣದು ದೊಡ್ಡದು ಮಾಡಬಲ್ಲನೋ ಅದೇ ರೀತಿ ಗಧೆಯನ್ನು ಕೂಡ ತನ್ನ ದೇಹದ ಗಾತ್ರಕ್ಕೆ ತಕ್ಕಂತೆ ಬೆಳೆಸಬಹುದಾಗಿತ್ತು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ